ಮದುವೆನೂ ಆಗಿದೆ. ಆಮೇಲೆ ಒಂದು 4 ಇಯರ್ಸ್ ಅದ ಮಗ ಇದ್ದಾನೆ, ಅವನ ಹೆಸರು ಸಮರ್ ಅಂತ, ಎಲ್ ಕೆ ಜಿಗೆ ಹೋಗ್ತಾ ಇದ್ದಾನೆ. ಅಂದ್ರೆ ನೀವೇ ಬಾಸ್, ಎಷ್ಟು ಜನರು ಮನೆಗೆ ನೀವು ಕೊಡೆ ಎಲ್ಲ ಹಾಕಿದಿರಿ. ಇದು ಬಹಳ ಜನರಿಗೆ ಗೊತ್ತಿಲ್ಲ ವೀಕ್ಷಕರ, ಏನಂತಂದ್ರೆ ಸಂದೀಪ್ ಅವರು ಏನೋ ಒಂದು ಏನೋ ಒಂದು ಡ್ಯೂಟಿಯಲ್ಲಿ ಇದ್ದಾರೆ, ಜಾಬ್ ಅಲ್ಲಿ ಇದಾರೆ, ಕೆಲಸ ಮಾಡ್ತಾರೆ, ರಜೆ ಹಾಕ್ತಾರೆ, ನಾಟಕಕ್ಕೆ ಬರ್ತಾರೆ. ಸೊ ಅಂದ್ರೆ ಅಂತ ತುಂಬಾ ಜನ ಎಲ್ಲ ಅನ್ಕೊಂಡಿದ್ದಾರೆ. ಒಟ್ಟು ಇವ್ರಿಗೆ ಎಷ್ಟು ಸಲ ಫಾರಿನ್ ಅಲ್ಲಿ ಶೋ ಕೊಟ್ಟಿದ್ದಾರೆ ಗೊತ್ತಾ ನಿಮ್ಗೆ? 26 times, 26 ಸಲ ಆಗ್ಲಿ. ಮತ್ತೆ ಎಲ್ಲ 26 times ಕೂಡ ಇವ್ರು ಫಾರಿನ್ ಫ್ರೀ ಹೋಗಿದ್ದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಮ್ಮ ಜೊತೆ ನೋಡಿ ಯಾರಿದ್ದಾರೆ, ಸಂದೀಪ್ ಶೆಟ್ರು ಮಾಡಿಬಿಟ್ಟು. ನನಗೆ ತುಂಬ ಇವರು ಒಂದು ಇನ್ಸ್ಪಿರೇಷನ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಇವ್ರದ್ದೊಂದು ಬೇರೆದೇ ಒಂದು ಮುಖ ತೋರಿಸುವ ಒಂದು ನಮ್ಮ ಪ್ರಯತ್ನ. ಐ ಆಮ್ ಶೂರ್ ನೀವು ಸಂದೀಪ್ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ, ಅವರ ಪರ್ಫಾರ್ಮೆನ್ಸಸ್ ಆ ಭಾರತ ಈ ಭಾರತ ಎಲ್ಲ ಕಡೆಗಳಲ್ಲೆಲ್ಲ ನೋಡಿರ್ತೀರಿ. ಆದರೆ ಇವತ್ತು ಸಂದೀಪ್ ಓಪನ್ ಆಗೋ ಸ್ಟೈಲ್ ಇದೆಯಲ್ಲ, ಅದು ಬೇರೆನೆ. ಐ ಆಮ್ ಶೂರ್ ತುಂಬ ಜನ ಯಂಗ್ಸ್ಟರ್ಸಿಗೆ ಇದು ಇನ್ಸ್ಪೈರ್ ಮಾಡುವಂಥ ಕಾರ್ಯಕ್ರಮ. ಒನ್ ಆಫ್ ದ ವೆರಿ ವರ್ಸಟೈಲ್ ಆಕ್ಟರ್ ನಮ್ಮ ತುಳುನಾಡಿನಲ್ಲಿ, ಬರೀ ತುಳುಗೆ ಮಾತ್ರ ಸೀಮಿತ ಆಗಿಲ್ಲ, ಸಂದೀಪ್ ಕನ್ನಡಕ್ಕೂ ಎಲ್ಲ ಹೋಗಿ ಎಲ್ಲ ಬಂದಿದ್ದಾರೆ. ಈಗೇನು ಮಾಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಮಾತಾಡುವ ಕಾರ್ಯಕ್ರಮ. ಸಂದೀಪ್ ನಮಸ್ತೆ. ನಮಸ್ಕಾರ. ನಮಸ್ತೆ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ಖುಷಿ ಆಗ್ತಾ ಉಂಟು ನಿಮ್ಮೊಟ್ಟಿಗೆ ಒಂದು ಕೂತ್ಕೊಳ್ಳಿಕ್ಕೆ. ಯಾಕಂತಂದ್ರೆ ನಿಮ್ಮ ಒಂದೊಂದು ವಿಡಿಯೋಸ್ ಕೂಡ ನಾವು ಎಷ್ಟು ಸಲ ರಿಪೀಟ್ ನೋಡಿದ್ದೇವೆ ಅಂತ ನಮಗೆ ಲೆಕ್ಕ ಇಲ್ಲ. ಅದೇ ಜನರಿಗೆ ಕಾಮಿಡಿ ಅನ್ನೋದು ತುಂಬ ಖುಷಿ ಕೊಡುತ್ತೆ ಈ ಕೋವಿಡ್ ಟೈಮಲ್ಲಿ. ಮತ್ತು ಏನಾದರೂ ನಾವು ಡೌನಲ್ಲಿರುವಾಗ, ಬೇಜಾರಾದಾಗ ನಮ್ಮನ್ನು ಪುನಃ ರಿಫ್ರೆಶಿಂಗ್ ಮಾಡಲಿಕ್ಕೆ ನಾವು ಎಲ್ಲರೂ ಹೋಗೋದು ಕಾಮಿಡಿ ಕಡೆಗೇನೆ ಅಲ್ಲ. ಹಾಗಾದಾಗ ನಾವು ಕಾಮಿಡಿ ವಿಡಿಯೋಸ್ಗಳನ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾವು ತುಂಬ ಜನರಿಗೆ ಹತ್ರ ಆಗ್ತೇವೆ. ನಮಗೂ ಖುಷಿ, ನಿಮ್ಮೆಲ್ರಿಗೂ ಖುಷಿ ಕೊಡ್ತಿದ್ದೇವಲ್ಲ, ಅದು ನಮ್ಗೆ ಇನ್ನೂ ಖುಷಿ ಕೊಡುತ್ತೆ ಅಲ್ವಾ. ಸಂದೀಪ್ ಮೂಲತಃ ಅವರು, ಸಂದೀಪ್ ಅವರ ಹೆಸರೇ ಇದೆ, ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಅಂತ. ಸೊ ಮಾಣಿಬೆಟ್ಟು ಅವರ ಊರು. ಕರೆಕ್ಟ್. ಕರೆಕ್ಟ್. ಎಲ್ಲಿ ಅದು? ಇದು ಶಿರುವ ಮಂಚಕಲ್ಗಿಂತ ಮುಂದೆ ಮುಡುಬೆಳ್ಳೆಗೆ ಹೋಗುವ ರೂಟಲ್ಲಿ ಮಿಡ್ಲಲ್ಲಿ ಸಿಗುತ್ತೆ ಮಾಣಿಬೆಟ್ಟು ಅಂತ ಸಣ್ಣ ವಿಲೇಜ್. ತಂದೆ ತಾಯಿ? ನಮ್ಮ ತಂದೆ ತಾಯಿ, ತಂದೆ ಸುಂದರ್ ಶೆಟ್ಟಿ ಅಂತ, ತಾಯಿ ರತ್ನ ಶೆಟ್ಟಿ ಅಂತ, ಅವರು ಮಾಣಿಬೆಟ್ಟಲ್ಲೇ ಇದ್ದಾರೆ. ನಮ್ಮ ತಂದೆ ಹೋಟೆಲ್ ನಡೆಸ್ತಾ ಇದ್ರು, ಈಗ ರಿಟೈರ್ಡ್ ಲೈಫ್, ಮನೆಯಲ್ಲಿದ್ದಾರೆ, ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ. ಅಣ್ಣ ತಮ್ಮ ಅಕ್ಕ ತಂಗಿ ಇದಾರೆ. ನನಗೊಬ್ರು ತಮ್ಮ ಇದ್ದಾನೆ, ಅವನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಈಗ ಬೆಂಗಳೂರಲ್ಲಿ ಜಾಬ್ ಅಲ್ಲಿ ಇದ್ದಾನೆ. ವೆರಿ ಗುಡ್. ತಂಗಿ ಇದ್ದಾರೆ, ಅವರು MCA ಮಾಡಿ ಈಗ ಮದುವೆ ಆಗಿದೆ, ಅವರು ಗಂಡನ ಜೊತೆ ಈಗ ಮಣಿಪಾಲ ಅಲ್ಲಿದ್ದಾರೆ. ಹಾಗೆ ನಿಮ್ಗೆ ಲೈಫಲ್ಲಿ ಮದುವೆ, ಮಕ್ಕಳು? ಮದುವೆನೂ ಆಗಿದೆ. ಆಮೇಲೆ ಒಂದು 4 ಇಯರ್ಸ್ ಅದ ಮಗ ಇದ್ದಾನೆ, ಅವನ ಹೆಸರು ಸಮರ್ ಅಂತ, ಎಲ್ ಕೆಜಿಗೆ ಹೋಗ್ತಾ ಇದ್ದಾನೆ. ವೆರಿ ಗುಡ್. 4 ವರ್ಷ ಆಯ್ತು ಅವನಿಗೆ? ಹಾ, 4 ವರ್ಷ ಆಯ್ತು. ವೆರಿ ನೈಸ್. ಸೊ ನೋಡಿ, ಇದಿಷ್ಟು ಬ್ರೀಫ್ ಇವ್ರದ ಬ್ರೀಫ್ ಬಯೋಡಾಟಾ ಅಬೌಟ್ ಸಂದೀಪ್. ವೀಕ್ಷಕರೇ, ಏನಂತಂದ್ರೆ ಒಂದು ನಾಟಕ ತಂಡದಲ್ಲಿ ಸಂದೀಪ್ ಅವರು ಸಕ್ರಿಯವಾಗಿ ಒಬ್ಬ ನಟನಾಗಿ ಇದ್ರು. ಅಲ್ಲಿಂದ ಒಂದು TV ರಿಯಾಲಿಟಿ ಶೋ ಬಂತು. ಅಲ್ಲಿಗೆ ಇವರು ಮೂರು ನಾಲ್ಕು ಜನ ಎಲ್ಲ ಸ್ನೇಹಿತರೆಲ್ಲ ಒಟ್ಟಾಗಿ ಒಂದು ಟೀಮ್ ಮಾಡಿಕೊಂಡು ಹೋದರು. ಅಲ್ಲಿ ನಂತರ ಇವರ ಒಂದು ಸ್ಟಾರ್ ಅಂತ ಹೇಳ್ತೇವಲ್ಲ, ಅದು ಒಂದು ಲೆಕ್ಕಕ್ಕೆ ಚೇಂಜ್ ಆಯಿತು. ಅದೆಲ್ಲದರ ಬಗ್ಗೆ ನಾವು ಮಾತಾಡುವ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಪ್ರಶಂಸ. ಸಂದೀಪ್ ಅವರೇ, ಖಂಡಿತವಾಗಲಿಲ್ಲ ಪ್ರಶಂಸ ಏನದು? ಪ್ರಶಂಸ ಅಂದರೆ ನಾವು 4 ಜನ ಫ್ರೆಂಡ್ಸ್, ಆ್ಯಕ್ಟರ್ ಫ್ರೆಂಡ್ಸ್. ನಾವು ಶರತ್ ಇರ್ಬೋದು, ಪ್ರಸನ್ನ, ಮರ್ವಿನ್, ನನ್ನ ಹೆಸರು ಸಂದೀಪ್. ಈ 3 ಜನರದ್ದು ಫಸ್ಟ್ ಅಕ್ಷರವನ್ನು ಒಟ್ಟು ಮಾಡಿ ಒಂದು ಹೆಸರು ಕ್ರಿಯೇಟ್ ಮಾಡಿದ್ದು, ಅದೇ ಪ್ರಶಂಸ. ಯಾರದು ಮಾಡಿದ್ದು? ಮಾಡಿದ್ದು ನಮ್ಮ ಪ್ರಸನ್ನ ಮತ್ತು ಶರತ್ ಇಬ್ಬರು ಒಟ್ಟು ಸೇರಿ ಇದನ್ನು ಮಾಡಿದ್ದು. ಈ ಒಂದು ಟೀಮ್ ಕೊಡುವಾಗ ಅದಕ್ಕೆ ಒಂದು ಹೆಸರು ಬೇಕಂತಿತ್ತು. ಹೆಸರು ಕೊಟ್ಟಾಗ ಏನು ಮಾಡೋದು, ಬೇರೆ ಯಾವುದೋ ಹೆಸರು ಇರೋದಕ್ಕಿಂತ ನಮ್ಮದೇ 4 ಜನರದ್ದು ಒಂದು ಹೆಸರು ಫಸ್ಟ್ ಅಕ್ಷರವನ್ನು ಒಟ್ಟು ಮಾಡಿ ಒಂದು ಏನಾಗುತ್ತೆ ಅಂತ ನೋಡುವ ಅಂತ ಕ್ರಿಯೇಟ್ ಮಾಡಿದಾಗ ಸಿಕ್ಕಿದ್ದೆ ಈ ಪ್ರಶಂಸ. ವೆರಿ ನೈಸ್, ವೆರಿ ನೈಸ್. ಈಗ ನಿಮ್ಮ ಎಜುಕೇಶನ್? ನಾನು BBM ಮಾಡಿ MBA ಮಾಡಿದೆ ಮಾರ್ಕೆಟಿಂಗಲ್ಲಿ. ಆಮೇಲೆ ಈಗ ಕಾರ್ಪೊರೇಟ್ ಲೈಫ್, ನಮ್ಮ ಟಾಟಾ ಸ್ಕೈಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸುತ್ತ ಒಂದು 9 districts ಹ್ಯಾಂಡಲ್ ಮಾಡ್ತೇನೆ ಈಗ ಕರೆಂಟ್ಲಿ ನಾನು. ಅಂದರೆ ನೀವೇ ಬಾಸ್? ಎಷ್ಟು ಜನರ ಮನೆಗೆ ನೀವು ಕೊಡೆ ಎಲ್ಲ ಹಾಕಿದಿರಿ? ಇದು ಬಹಳ ಜನರಿಗೆ ಗೊತ್ತಿಲ್ಲ ವೀಕ್ಷಕರ, ಏನಂತಂದ್ರೆ ಸಂದೀಪ್ ಅವರು ಏನೋ ಒಂದು ಏನೋ ಒಂದು ಡ್ಯೂಟಿಯಲ್ಲಿ ಇದ್ದಾರೆ, ಜಾಬ್ ಅಲ್ಲಿದ್ದಾರೆ, ಕೆಲಸ ಮಾಡ್ತಾರೆ, ರಜೆ ಹಾಕ್ತಾರೆ, ನಾಟಕಕ್ಕೆ ಬರ್ತಾರೆ. ಸೊ ಅಂತ ತುಂಬಾ ಜನ ಎಲ್ಲ ಅನ್ಕೊಂಡಿದ್ದಾರೆ. ಬಟ್ ಅವರು ಒಂದು ಪ್ರತಿಷ್ಠಿತ ಒಂದು ಫರ್ಮ್ ಅಲ್ಲಿ, ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಇರುವಂತ ಒಂದು ಸೀನಿಯರ್ ಮ್ಯಾನೇಜರ್ ಅವರು ನೋಡಿ ಹೇಗಿದ್ದಾರೆ. ಅದ್ರ ಜೊತೆಗೆ ಈ ಆಕ್ಟಿಂಗ್ ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಒಂದು ಲೆವೆಲ್ಗೆ ಬಂದಿರುವಂತ ಒಬ್ಬ ಕಲಾವಿದ. ನಾವು ಕಾಫಿ ಎಲ್ಲ ಕುಡಿತಾ ಬಂದ್ವಿ, ಅರ್ಧ ಕಾಫಿ ಕುಡಿದ್ವಿ. ದಿಸ್ ಇಸ್ ಕೋಲ್ಡ್ ಕಾಫಿ. ಸಂದೀಪ್ ಅವರ ದೇಶ
ಈಗ ಅಭಿನಯದ ಬಗ್ಗೆ ಆಸಕ್ತಿ ಹೇಗೆ? ಅಭಿನಯ ಅಂದರೆ ನಾವು ಸಣ್ಣದಿರುವಾಗಲೇ ಸ್ಕೂಲ್ಸ್ಗೆ ಹೋಗ್ತಾ ಇರುವಾಗಲೇ ಈಗ ನಮ್ಮ ಮಂಗಳೂರಿನ ದೊಡ್ಡ ದೊಡ್ಡ ನಾಟಕ ತಂಡಗಳಿತ್ತು, ದೇವದಾಸ್ ಕನಕಾಡ್ರ ಅವರು. ಈ ನಾಟಕಗಳನ್ನೆಲ್ಲ ನೋಡಿ ನಾವು ಆವಾಗ ನೋಡ್ಲಿಕ್ಕೆ ಏನಿಲ್ಲ, ನಾವು ಸಣ್ಣದಿರುವಾಗ ಹೈಸ್ಕೂಲಲ್ಲಿ ಇರುವಾಗ ಈ ಕ್ಯಾಸೆಟ್ಗಳನ್ನು ತಂದು ಟೇಪ್ ರೆಕಾರ್ಡರ್ಲ್ಲಿ ಹಾಕಿ ಕೇಳ್ತಾ ಇರ್ಬೇಕು. ನಾವು ಮಿಡ್ಲಲ್ಲಿ ಟೇಪ್ ರೆಕಾರ್ಡರ್ ಇಟ್ಟು ಅದನ್ನು ಆನ್ ಮಾಡಿ ಸುತ್ತ ನಮ್ಮ ಕಸಿನ್ಸ್ ಎಲ್ಲ ಕೂತು ನಾವು ಅದನ್ನು ಕೇಳ್ತಾ ಇದ್ವಿ. ಅದನ್ನು ನೋಡಿ 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 ಈ ತುಳು ನಾಟಕದ ಇಂಟ್ರೆಸ್ಟ್ ನಮಗೆ ಜಾಸ್ತಿ ಆಯಿತು, ಈ ಕಾಮಿಡಿ ಕಡೆ ಒಲವು ಸ್ವಲ್ಪ ಜಾಸ್ತಿ ಆಯಿತು. ಅದು ಅಲ್ಲಿಂದ ಸ್ಟಾರ್ಟ್ ಆಯಿತು ಅಷ್ಟೆ. ಅಲ್ಲಿಂದ ಬಂದಾಗ ನಾವು ಸ್ಕೂಲ್ಸ್ಗಳಲ್ಲಿ ಸಣ್ಣ ಸಣ್ಣ ಸ್ಕಿಟ್ಗಳನ್ನು ಎಲ್ಲ ಮೋನೋ ಆಕ್ಟ್ಗಳನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಪಿ ಯು ಸಿಗೆ ಬಂದಾಗ ಅಲ್ಲಿ ಕಾಲೇಜ್ ಡೇಸಲ್ಲಿ ನಾವು ಸಣ್ಣ ನಾಟಕಗಳನ್ನು ಮಾಡಿದ್ವಿ. ಆ ಥರ ಅದು ಜರ್ನಿ ಸ್ಟಾರ್ಟ್ ಆಗ್ತಾ ಹೋಯಿತು ಅಲ್ಲಿಂದ. ಮತ್ತು ಇನ್ನೊಂಥರ ದೊಡ್ಡ ಮಟ್ಟಕ್ಕೆ ನಾಟಕಕ್ಕೆ ಬರಬೇಕಂತಾದದ್ದು ನಮ್ದು ಈ ನಿಸರ್ಗ ಯುವಕ ಮಂಡಲ ಅಂತ ನಮ್ದು ಮಾಣಿಬೆಟ್ಟಿನಲ್ಲಿ ಎಡ್ಮೇರು ಆ ಏರಿಯಾದಲ್ಲಿ ಒಂದು ಯುವಕ ಮಂಡಲ ಇತ್ತು. ಅವರು ಅವ್ರದ್ದು ವಾರ್ಷಿಕೋತ್ಸವಗಳನ್ನು ಮಾಡ್ತಾ ಇರುವಾಗ ಒಂದು ನಾಟಕಕ್ಕೆ ನನ್ನನ್ನು ಕರೆದು ನೀವು ಬಂದು ಒಂದು ಆಕ್ಟ್ ಮಾಡಿ ಅಂತ, ಒಂದು ರೋಲ್ ಇದೆ ಅಂತ. ನಾವು ಈ ಆಕ್ಟಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು, ಯಾರೋ ಕರೀತಾ ಇದ್ದಾರೆ ಇರ್ಲಿ ಅಂತೇಳಿ ಒಂದು ಟ್ರೈ ಮಾಡುವ ಅಂತೇಳಿ ಅಲ್ಲಿಂದ ಹೋಗಿ ನಾವು ನಾಟಕ ಮಾಡಿದಾಗ ಅದು ಜನರಿಗೆ ತುಂಬಾ ಖುಷಿ ಆಯ್ತು. ತುಂಬಾ ಜನ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಸಿಕ್ಕಿದವ್ರು ಹೇಳಲಿಕ್ಕೆ ಶುರು ಮಾಡಿದ್ರು, ಆಕ್ಟಿಂಗ್ ಚೆನ್ನಾಗಿದೆ, ತುಂಬಾ ಎಂಟರ್ಟೈನಿಂಗ್ ಆಯ್ತು ಅಂತ. ಅವಾಗ ನಮಗೂ ಸ್ವಲ್ಪ ಧೈರ್ಯ ಬರ್ಲಿಕ್ಕೆ ಶುರು ಆಯ್ತು, ಅಷ್ಟು ಜನರಿಗೆ ನಾವು ಮಾಡಿದ ಆಕ್ಟಿಂಗ್ ಖುಷಿ ಆಗ್ತಾ ಇದೆಯಲ್ಲ. ಆಮೇಲೆ ಏನ್ ಮಾಡಿದ್ವಿ, ಬೇರೆ ಬೇರೆ ನಮ್ಮ ಪ್ರಸನ್ನದ ಪರಿಚಯ ಇತ್ತು, ಆಮೇಲೆ ಬೇರೆ ಯುವಕ ಮಂಡಳ ಇರ್ಬೋದು ಆ ಸೈಡಿಗೆಲ್ಲ ಹೋಗಿ ಆಕ್ಟಿಂಗ್ ಮಾಡ್ಲಿಕ್ಕೆ ನಾವು ಶುರು ಮಾಡಿದ್ವಿ. ಅಂದ್ರೆ ಈಗಲೇ ಯಾವಾಗಲೂ ತಿಂಗಳಿಗೆ ಒಂದ್ ಸಲನು, ತಿಂಗಳಿಗೆ 2 ಸಲನು ಈ ತರ ಆಕ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅದು ಇನ್ನೂ ತುಂಬಾ ಜನರಿಗೆ ಪರಿಚಯಗಳನ್ನಾಗ್ಲಿಕ್ಕೆ ಶುರು ಆಯ್ತು. ಆಮೇಲೆ ಅವರು ತುಂಬಾ ಜನ ಎಪ್ರಿಸಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಇನ್ನೊಂದು ಲೆವೆಲ್ಗೆ ಬೆಳೀತಾ ಬೆಳೀತಾ ಹೋಗಿ ಮತ್ತೆ ಬಂದದ್ದು ರಂಗತರಂಗ. ರಂಗತರಂಗ ಅವಾಗ ಏನ್ ಮಾಡುತ್ತು, ಒಂದು ಪ್ರೊಫೆಷನಲ್ ತಂಡ ಉಡುಪಿ ಸೈಡ್ ಅಲ್ಲಿ ಒಂದು ಕಟ್ಟಬೇಕಂತ ಅವರು ಎಲ್ಲ ಕಡೆಯಿಂದ ಆರ್ಟಿಸ್ಟ್ ಗಳನ್ನು ಹುಡುಕ್ತಾ ಇದ್ರು. ಅವಾಗ ನಮ್ಮ ನಾಟಕಗಳನ್ನು ಕೂಡ ಬಂದು ನೋಡಿ ಅವರಿಗೆ ಖುಷಿಯಾಗಿ ಅವ್ರು ಕರೆದ್ರು ನಮ್ದು ಪ್ರೊಫೆಷನಲ್ ತಂಡಕ್ಕೆ ಬನ್ನಿ ಅಂತ ಹೇಳಿ. ಲೀಲಾ ಶೆಟ್ಟರು ಮತ್ತು ಸುಜಿತ್ ಶೆಟ್ಟಿ ಅಂತ ಇದ್ರು. ಅವ್ರು ಬಂದು ಕರೆದಾಗ ನಾವು ಓಕೆ ಇನ್ನೊಂದು ಲೆವೆಲ್, ಇನ್ನೊಂದು ಅಪ್, ಇನ್ನೊಂದು ದೊಡ್ಡ ತಂಡಕ್ಕೆ ಕರಿತಾ ಇದ್ರಲ್ಲ, ಅಲ್ಲಿ ಒಂದ್ಸಲ ಟ್ರೈ ಮಾಡುವ ಹೇಳಿ ಅಲ್ಲಿಗೆ ಬಂದ್ವಿ. ನಮ್ಗೆ ಫಸ್ಟ್ಗೆ ಆಕ್ಟಿಂಗ್ ಫೀಲ್ಡ್ ಸ್ಟಾರ್ಟ್ ಮಾಡುವಾಗ ನಮ್ಮ ಆಸೆಗಳೇನಿರುತ್ತೆ, ಸಣ್ಣದಿರುತ್ತೆ. ನಮ್ಗೆ ಫಸ್ಟ್ಗೆ ಏನಿತ್ತು, ಒಂದು ನಮ್ಮ ಉಡುಪಿಯ PPC ಹಾಲ್ ಅಲ್ಲಿ ಎಲ್ಲ ನಾಟಕಗಳು ಆಗ್ತಾ ಇದ್ವಿ. ನಾವು ಹೋಗಿ ಎಲ್ಲ ನಾಟಕಗಳನ್ನು ನೋಡ್ತಾ ಇದ್ವಿ. ನಮಗೂ ಅನ್ಸಿತ್ತು ಒಂದು ಸಲ ಈ ಸ್ಟೇಜ್ ಅಲ್ಲಿ ಒಂದು ಆಕ್ಟ್ ಮಾಡಬೇಕು ಅಂತೇಳಿ. ಆವಾಗ ನಾವು ಎಡ್ಮೇರ್ ನಮ್ದು ನಿಸರ್ಗ ಯುವಕ ಮಂಡಲ ಏನಿತ್ತು ಅಲ್ಲಿದ್ದಾಗಲೇ ನಾವೊಂದು ಶೋಸ್ ಅಲ್ಲಿ ಬುಕ್ ಮಾಡಿ ಒಂದು ಶೋಸ್ ಮಾಡಿದ್ವಿ. ಓಕೆ, ಆಮೇಲೆ ಏನಿರುತ್ತೆ, ಒಂದು ಆಕ್ಟಿಂಗ್ ಈ ಆಕ್ಟರ್ ಒಳಗೆ ಒಂದು ತುಡಿತ ಇರುತ್ತೆ ಅಂದ್ರೆ ಇನ್ನೂ ಏನೋ ಮಾಡ್ಬೇಕು ಅಂತೇಳಿ. ಆಮೇಲೆ ನಮ್ಗೊಂದು ಆಸಕ್ತಿ ಯಾವತ್ತು ಕೂಡ ಮಂಗಳೂರಿನ ಪುರಭವನದಲ್ಲಿ ಒಂದು ಮಾಡಬೇಕು. ಓಕೆ, ಆಮೇಲೆ ಈ ರಂಗತರಂಗ ಬಂದಾಗ ಅದನ್ನು ನೆರವೇರಿತು. ನಾವು ಮಂಗಳೂರಿನ ಪುರಭವನದಲ್ಲಿ ಕೂಡ ನಾಟಕ ಮಾಡಿದ್ವಿ. ಆಮೇಲೆ ಇನ್ನೊಂದು ಕನಸಿತ್ತು, ಎಲ್ಲ ನಾಟಕ ಟೀಮ್ಗಳು, ದೊಡ್ಡ ದೊಡ್ಡ ನಾಟಕ ತಂಡಗಳು ಮುಂಬೈಗೆ ಹೋಗ್ತಾ ಇದ್ವಿ. ಓಕೆ, ಆವಾಗ ಈ ತುಳಿ ನಮ್ಮ ತುಳುವಿನ ಕಲಾಭಿಮಾನಿಗಳು ಯಾರಿದ್ದಾರೆ ಅಲ್ಲಿ ತುಂಬಾ ಜನ ಇದ್ದಾರೆ ಮುಂಬೈಯಲ್ಲಿ. ಅಂದ್ರೆ ಒಂದು ಬೇರೆ ಬೇರೆ ಈಗ ಇಡೀ ಕರ್ನಾಟಕದಲ್ಲಿ ಈಗ ಬೇರೆ ಬೇರೆ ಫಿಲ್ಮ್ ಸ್ಟಾರ್ಸ್ ಬಂದ್ರೆ ಯಾವ ರೀತಿ ಕ್ರೇಜ್ ಇರುತ್ತೆ ಆ ತರ ತುಳು ನಾಟಕ ಅಭಿಮಾನಿಗಳಿಗೆ ಅಷ್ಟು ಕ್ರೇಜ್ ಇರ್ತಾರೆ. ಇವಾಗಲೂ ಇದೆ, ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಇದ್ದಾರೆ. ಅಂದ್ರೆ ಅವ್ರಿಗೂ ಒಂದು ಆಸೆ ನಮ್ಮ ಊರಿನವರ ಒಂದು ಪ್ರೀತಿ ಅವರಿಗೆ, ಅದಕ್ಕೋಸ್ಕರ. ಯಾಕಂದ್ರೆ ಅವ್ರು ಊರು ಬಿಟ್ಟು ಅಲ್ಲಿ ದುಡಿಲಿಕ್ಕೋಸ್ಕರ ಹೋಗಿರ್ತಾರೆ. ನಮ್ಮ ಊರಿನ ನಮ್ಮ ಭಾಷೆ ನಮ್ಮ ಕಲಾವಿದ ಬಂದಾಗ ಅವ್ರು ಅಷ್ಟೇ ಪ್ರೀತಿ ತೋರಿಸ್ತಾರೆ ಅಲ್ಲಿ. ಅಂದ್ರೆ ಅಲ್ಲಿ ಹೋಗಿ ಒಂದು ಆಕ್ಟಿಂಗ್ ಮಾಡಬೇಕು ಅಥವಾ ಆ ಸ್ಟೇಜಲ್ಲಿ ಒಂದ್ಸಲ ಮಾಡ್ಬೇಕು ಅನ್ನೋ ಆಸೆ ಇತ್ತು. ರಂಗತರಂಗಕ್ಕೆ ಬಂದಾಗ ಅದನ್ನು ನೆರವೇರಿತು. ನಾವು ಮುಂಬೈಗೆ ಹೋದ್ವಿ, 10 ರಿಂದ 15 ದಿನಗಳು ಕಂಟಿನ್ಯೂ ಶೋಸ್ಗಳನ್ನು ಮಾಡಿದ್ವಿ. ಎಲ್ಲ ಶೋಸ್ಗಳು ಹೌಸ್ಫುಲ್ ಆಗಿ ಹೋಯ್ತು, ಜನರಿಗೆ ತುಂಬಾ ಖುಷಿ. ಅಲ್ಲಿಂದ ಅಪ್ರಿಸಿಯೇಷನ್ಸ್ ಎಲ್ಲ ಬಂತು. ಅಲ್ಲಿ ಕುಶಲ್ ದೆಬ್ಬಿರ್ಸೆ ಅನ್ನೋ ಒಂದು ಬಿರುದನ್ನು ಕೂಡ ಕೊಟ್ಟರು ಮುಂಬೈ ಕಲಾಭಿಮಾನಿಗಳು. ಅಲ್ಲಿಗೂ ಖುಷಿ ಆಯಿತು. ಓಕೆ, ಈಗ ಇಲ್ಲಿದ್ದೆಲ್ಲನೂ ಮುಗ್ದಾಗ ಇನ್ನೊಂದು ನಮ್ದೇನಂದ್ರೆ ಇನ್ನೊಂದು ಆಸೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಎಲ್ಲ ನಾಟಕ ತಂಡಗಳು ಎಷ್ಟು ಆಸೆ ಅಲ್ಲ. ಓಕೆ, ಇಲ್ಲಿಂದ ನಾವು ಫಾರಿನ್ಗೆ ಎಲ್ಲ ಟೀಮ್ಗಳು ಹೋಗ್ತಾ ಇದ್ವಿ. ಎಲ್ಲ ಕಲಾವಿದರು ಫಾರಿನ್ ಅಲ್ಲಿ ಇಡುವಂತ ನಮ್ಮ ತುಳು ಕಲಾವಿದರನ್ನೆಲ್ಲ ರಂಜಿಸ್ತಾ ಇದ್ದಾರೆ. ನಾವು ಏನು ಮಾಡ್ಬೇಕು, ಫಾರಿನ್ಗೆ ಹೋಗ್ಬೇಕು. ಆಮೇಲೆ ನಮ್ಮ ರಂಗತರಂಗ ಕಲಾವಿದರ ಈ ತಂಡ ಏನಿದೆ ಅದು ಇನ್ನೊಂದು ಸಿಚುವೇಶನ್ ಹೆಂಗ್ ಬಂತು, ನಮ್ಗೆ ಫಾರಿನ್ಗೂ ಶೋಸ್ ಬುಕ್ ಆಯ್ತು. ರಂಗತರಂಗದಲ್ಲಿ ಫಾರಿನ್ಗೆ ಹೋದ್ವಿ. ಆಮೇಲೆ ಫಸ್ಟ್ ನಮ್ಮ ನಾಟಕವನ್ನು ಫಾರಿನ್ ಅಲ್ಲೂ ಮಾಡಿದ್ವಿ. ಅಲ್ಲೂ ಜನರಿಗೆ ಖುಷಿ ಆಯ್ತು. ಆ ರೀತಿ ಇದೇ ರೀತಿ ಬೆಳೀತಾ ಬೆಳೀತಾ ಹೋದಾಗ
ಮಿಡ್ಲಲ್ಲಿ ನೀವು ಹೇಳ್ದಂಗೆ ಬಲೆ ತಲೆ ಪಾಲೆ ಅನ್ನೋ ಒಂದು ಪ್ರೋಗ್ರಾಮ್ ಬಂತು. ಓಕೆ, ನಾವು ಅದನ್ನು ಫಸ್ಟ್ ನಾವು ಟ್ರೈ ಮಾಡ್ಲಿಕ್ಕೆ ಹೋದ್ರು, ನಮ್ಗೆ ಯಾವತ್ತೂ ಗೊತ್ತಿರಲಿಲ್ಲ ನಾವು ಅದರಲ್ಲಿ ಅಂದ್ರೆ ನಾವೊಂದು ಟ್ರೈ ಮಾಡಿ ಬರುವ, ಯಾಕಂದ್ರೆ ನಮ್ಗಿತ್ತು ಇದು ತುಂಬಾ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ನಮ್ಮಲ್ಲಿ, ಅವರೆಲ್ಲರೂ ಬರ್ತಾರೆ, ನಾವು ಒಂದೊಂದು ಸೈಡ್ ಅಲ್ಲಿ ಟ್ರೈ ಮಾಡಿ ನಮ್ಮಲ್ಲಿ ಆದಷ್ಟು ಮಾಡಿ ಬರುವ ಅಂತ. ನಾವು ನಾವು ಅದಕ್ಕಿಂತ ಮೊದಲು ನಾವು 10 ವರ್ಷ ಒಂದು ನಾಟಕ ತಂಡದಲ್ಲಿ ಏನು ಕೆಲಸ ಮಾಡ್ತಿದ್ವಿ, ಆ 10 ವರ್ಷ ದುಡಿದ ನಮ್ಮದೇನು ನಾವು ಏನಾದರೂ ಒಂದು ಅನುಭವವನ್ನು ಗಳಿಸಿದ್ರೆ ಅದನ್ನೆಲ್ಲ ಹಾಕಿ ಒಂದು ಸ್ಕ್ರಿಪ್ಟ್ಗಳನ್ನು ನಾವೇ ರೆಡಿ ಮಾಡಿ, ನಮ್ಮದು ಏನು ಸ್ಟ್ರೆಂತ್ ಇದೆ, ನಮ್ಮದು 3-4 ಜನರದ್ದು ಏನು ಸ್ಟ್ರೆಂತ್ ಇದೆ ಅದನ್ನು ಹಾಕಿ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡ್ತಾ ಹೋದ್ವಿ, ಅದನ್ನು ಜನರಿಗೆ ಕೊಡ್ತಾ ಹೋದ್ವಿ. ಅದು ಜನರಿಗೆ ತುಂಬ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಹೊಸ ಮುಖಗಳು, ಹೊಸ ಪರಿಚಯ, ಹೊಸ ರೀತಿಯ ಟ್ಯಾಲೆಂಟ್ಗಳನ್ನು ಜನರು ತುಂಬ ಇಷ್ಟ ಆಯಿತು. ಅದು ಪ್ರತಿಯೊಂದು ಎಪಿಸೋಡ್ಗಳನ್ನು ಮಾಡ್ತಾ ಹೋಗೋದು ತುಳು ಕಲಾಭಿಮಾನಿಗಳಿಗೆ ಎಲ್ಲ ಕಡೆಯಿಂದ ಒಂದು ಮೆಚ್ಚುಗೆ ಮಹಾಪೂರಣೆ ಬಂತು. ಅದು ನಮಗೆ ಇನ್ನೂ ದೊಡ್ಡ ಜವಾಬ್ದಾರಿಯನ್ನು ತಂದುಕೊಡ್ತು, ಆಮೇಲೆ ಇನ್ನೂ ಅದರ ಬಗ್ಗೆ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಹುರುಪನ್ನು ತಂದುಕೊಡ್ತು. ನಾವು ಆಮೇಲೆ ಮಾಡಿದ್ವಿ ಬಲೆ ತಲೆ ಪಲೆ ಸೀಸನ್ 1 ವಿನ್ ಆದ್ವಿ. ಸೀಸನ್ 1 ವಿನ್ ಆದಾಗ ಎಷ್ಟೋ ಜನ ಹೇಳಿದ್ರು ಅವರು ಒಂದು ಸಲ ಬೈ ಫ್ಲೂಕಲ್ಲಿ ವಿನ್ ಆದರು, ಓಕೆ ನೆಕ್ಸ್ಟ್ ಸಲ ಬರ್ಲಿಕ್ಕೆ ಆಗಲ್ಲ. ನಾವು ಯಾವತ್ತೂ ಅಂದ್ಕೊಳ್ಳಿಲ್ಲ ನಾವು ಒಂದ್ಸಲ ವಿನ್ ಆದ್ವಿ, ಇಲ್ಲಿಗೆ ನಿಲ್ತೇವೆ. ನಾವು 2nd ಸಲನೂ ಹೋದ್ವಿ, 2nd ಸಲನೂ ವಿನ್ ಆದ್ವಿ. ಆಮೇಲೆ ಜನರು ಹೇಳಿಕ್ ಶುರು ಮಾಡಿದ್ರು 2nd ಸಲ ವಿನ್ ಆಯ್ತಲ್ಲ, ಈಗೇನು 3rd ಸಲ? ನಾವು 3rd ಸಲನೂ ಹೋದ್ವಿ, 3rd ಸಲನೂ ವಿನ್ ಆದ್ವಿ. ಓಕೆ, ಕಂಟಿನ್ಯೂಸ್ ಆಗಿ 1, 2, 3 ಸೀಸನ್ಸ್ಗಳನ್ನು ವಿನ್ ಆದ್ವಿ. ಆಮೇಲೆ ಜನರು ಹೇಳಿಕ್ಕೆ ಶುರು ಮಾಡಿದ್ರು ಒಂದ್ಸಲ ಅಂತೇಳಿ ಏನು ಅವರೇ ಬಂದು ಅವರೇ ವಿನ್ ಆಗೋದಾ, ಅದನ್ನು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆವಾಗ ನಾವು 4th ಗೆ ಹೇಳಿದ್ವಿ ನಾವು 4th ಗೆ ಹೋಗುದು ಬೇಡ ಹೆಸರ್ತೆ ಅಂತೇಳಿ, 4th ಗೆ ಹೋಗಿಲ್ಲ. ಆಮೇಲೆ ಅದರಲ್ಲಿ ಇನ್ನೊಂದ್ಸಲ ಕುಡಲ ತೆಲಿಪಲ್ಲಿ ಅಂತ ಮಾಡಿದ್ರು, ಅಲ್ಲಿ ಹೋದ್ವಿ, ಅಲ್ಲೂ ವಿನ್ ಆದ್ವಿ. ಆಮೇಲೆ ಮತ್ತೆರಡು ಸೀಸನ್ಗೆ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆರಡು ಸೀಸನ್ಗೆ ಹೋದ್ವಿ, ಅದನ್ನು ವಿನ್ ಆದ್ವಿ. ಹೋದ ಪ್ರತಿಯೊಂದು ಸೀಸನ್ಗಳನ್ನು ಜನರಿಗೆ ಖುಷಿಯಾಗಿ ಆವಾಗ ಅದನ್ನು ವಿನ್ ಆಗಿ ನಾವು ಬಂದ್ವಿ. ವಾಹ್ ವಾಹ್ ವಾಹ್, ಬ್ರಿಲಿಯಂಟ್, ವಾಟ್ ಎ ಜರ್ನಿ. ನೀವು ಯಾವ ತರ ನೀವು ಆ ಒಂದು ಎಪಿಸೋಡ್ಸ್ ಅಲ್ಲಿ ಇದ್ರಿ ಅಂತಂದ್ರೆ, ಒಂದು ಟ್ರಂಪ್ ಕಾರ್ಡ್, ನೀವು ಒಳ್ಳೆ ಟ್ರಂಪ್ ಕಾರ್ಡ್. ಅವರು ಒಂದು 6 ಹೊಡೆಯುವ ಒಂದು ಟೀಮ್ ಅಂತ ಒಂದು ಟೈಮ್ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಹೇಗಿತ್ತು, ಒಂದು ಟೈಮ್ ಅಲ್ಲಿ ಆಸ್ಟ್ರೇಲಿಯನ್ ಟೀಮ್ ಹೇಗಿತ್ತು, ಆ ತರ ಇವ್ರದ್ದು ಒಂದು ಟೀಮ್. ಸೊ ಇವರು 4 ಮಂದಿ, ಸಂದೀಪ್, ಪ್ರಸನ್ನ ಅವರು, ಅರವಿಂದ್ ಮತ್ತೆ ಶರತ್. ಶರತ್ ಅವರು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಎಲ್ಲ ಮ್ಯೂಸಿಕ್ ಮಾಡ್ತಾರೆ. ಸೊ ಇದಿಷ್ಟು ಇವರ ಪ್ರಶಂಸದ ಒಂದು ಬ್ಯೂಟಿಫುಲ್ ಜರ್ನಿ ಅನ್ನ ಸಂದೀಪ್ ಅವರು ನಮ್ಮ ಮುಂದೆ ಇಂಟರ್ವ್ಯೂ. ನೀವು 3 ಜನ ಒಟ್ಟಾಗಿದ್ದು ರಂಗತರಂಗದಲ್ಲಿ? ನಾವು ರಂಗತರಂಗದಲ್ಲಿ ನಾಟಕ ಮಾಡ್ತಾ ಇದ್ವಿ, ಎಲ್ಲರೂ ಕೂಡ ಹಾಬಿಯಾಗಿ ನಾಟಕ ಮಾಡ್ತಾ ಇದ್ವಿ. ಅಲ್ಲಿಂದನೇ ಈ ಜರ್ನಿ ಸ್ಟಾರ್ಟ್ ಆಯ್ತು. ಆಮೇಲೆ ಅಲ್ಲಿ ಬೇರೆ 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 ಕಡೆ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲ ಇತ್ತು ನಿಮಗೆ? ನಮ್ಗೂ ಇತ್ತು, ಯಾಕಂದ್ರೆ ನಾವು ಆ ಟೀಮಲ್ಲೇ ಇರೋದ್ರಿಂದ ನಮ್ದು ಏನಿದೆ, ನಂದೇನು ಸ್ಟ್ರೆಂತ್ ಇದೆ, ಅವ್ರದ್ದೇನು ಸ್ಟ್ರೆಂತ್ ಇದೆ, ನಂದೇನು ವೀಕ್ನೆಸ್ ಇದೆ, ಎಲ್ಲ ಎಲ್ರಿಗೂ ಗೊತ್ತು ಅವ್ರು. ಹಾಗಾಗಿ ಆ ಟೀಮಲ್ಲಿ ಏನಾಗುತ್ತೆ, ಯಾವಾಗ ನಮ್ಮ ಟೀಮ್ ಮೇಟ್ಸ್ ಸ್ಟ್ರೆಂತ್ ವೀಕ್ನೆಸಸ್ ನಿಮ್ಗೆ ಗೊತ್ತಿರಲ್ಲ, ಆವಾಗ ನಿಮ್ಮ ಟೀಮಿನ ಸ್ಟ್ರೆಂತ್ ವೀಕ್ನೆಸಸ್ ಬೇರೆಯವರಿಗೆ ಗೊತ್ತಾಗಲ್ಲ. ಕರೆಕ್ಟ್. ಯಾಕಂದ್ರೆ ಅವನ್ದೇನು ವೀಕ್ನೆಸಸ್ ಇದೆ ಅಲ್ಲಿ ನಾವು ಕವರ್ ಮಾಡ್ತೇವೆ, ನಮ್ದೇನು ವೀಕ್ನೆಸಸ್ ಇದೆ ಅವ್ರು ಕವರ್ ಮಾಡ್ತಾರೆ. ಸೊ ನೋಡಿ ವೀಕ್ಷಕರ, ಒಂದು ಆಸೆ ಹುಟ್ಟಿ ಹುಟ್ಟಿ ಇಸಿ, ಇಫ್ ಯು ಆಕ್ಚುಲಿ ವಿಜುವಲೈಸ್ ಅದನ್ನು ಅದು ಈಡೇರ್ತದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂದೀಪ್ ಅವರ ಒಂದು ವಿಜುವಲೈಸೇಷನ್ ಕೂಡ ಒಂದು ಸಾಕ್ಷಿ ಅಂತ ಹೇಳಿದ್ರೆ ಖಂಡಿತ ತಪ್ಪಿಲ್ಲ ಅಲ್ವಾ ಸಂದೀಪ್? ಖಂಡಿತವಾಗಿ. ನಿಮಗೆ ಅವ್ರು ನೋಡಿ ನೀವು ನಾಟಕ ನೋಡ್ತಾ ಇದ್ರಿ, ನೀವು ನಾಟಕ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ರಿ, ಫಾರಿನ್ಗೆ ಹೋಗ್ಬೇಕಂತಾಯ್ತು ಅದಕ್ಕೂ ಹೋದ್ರಿ, ನಾಟಕ ಮಾಡ್ಬೇಕಂತ ಅದಕ್ಕೂ ಹೋದ್ರಿ, ಒಟ್ಟು ಇವ್ರು ಎಷ್ಟು ಸಲ ಫಾರಿನಲ್ಲಿ ಶೋ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? 26 ಟೈಮ್ಸ್, 26 ಸಲ ಆಗ್ಲಿ. ಮತ್ತೆ ಎಲ್ಲ 26 ಟೈಮ್ಸ್ ಕೂಡ ಇವ್ರು ಫಾರಿನಿಗೆ ಫ್ರೀ ಹೋಗಿದ್ದು. ಕರೆಕ್ಟ್ ಅಲ್ಲ? ಖಂಡಿತ. ಸೊ ಇಷ್ಟ ಆದ ಮೇಲೆ ಈಗ ನಮ್ಮ ಈ ಟೀಮ್ ಬಗ್ಗೆ ಮಜಾ ಇದೆ ಕೇಳುವ. ಏನಂತಂದ್ರೆ ಪ್ರಸನ್ನ, ಸಂದೀಪ್ ಅವರೇ, 1 ನಿಮಿಷ ಟೈಮ್ ನಿಮ್ಗೆ. ಪ್ರಸನ್ನ, ಮರ್ವಿನ್ ಮತ್ತೆ ಶರತ್ ಬಗ್ಗೆ ಒಂದೊಂದು ಯುನೀಕ್ ಕ್ವಾಲಿಟೀಸ್ ಹೇಳಬೇಕು, ಯಾರಿಗೂ ಗೊತ್ತಿರೋದು. ಯುನೀಕ್ ಕ್ವಾಲಿಟೀಸ್ ಅಂತ ಹೇಳಿದ್ರೆ, ಈಗ ನಮ್ಮ ಶರತ್ ಏನಿದ್ದಾರೆ, ಅವರು ನೀವು ನಮ್ದು ಟೀಮಲ್ಲಿ ಅವರು ತನ್ನ ಮ್ಯೂಸಿಷಿಯನ್ಸ್ ಫಸ್ಟ್. ಓಕೆ, ಅವ್ರದ್ದು ಇನ್ನೊಂದು ಯುನೀಕ್ ಕ್ವಾಲಿಟಿ ಏನಿದೆ ಅಂದರೆ, ಅವರು ಈ ಮ್ಯಾನ್ ಪವರ್ ಹ್ಯಾಂಡ್ಲಿಂಗ್ ಏನಿದೆಯಲ್ಲ, ಅವರು ಒಂದು ಬೆಸ್ಟ್ ಮ್ಯಾನೇಜರ್. ಓಕೆ, ಈ ಟೀಮ್ ಮೆಂಬರ್ಗಳನ್ನು ಮ್ಯಾನೇಜ್ ಮಾಡೋದರಲ್ಲಿ ಎಕ್ಸ್ಪರ್ಟ್. ಈಗ ಕ್ರಿಕೆಟ್ ಟೀಮ್ಗಳಲ್ಲಿ ಒಂದು ಕೋಚ್ ಅಂತ ಇರ್ತಾರೆ, ಟೀಮ್ ಮ್ಯಾನೇಜರ್ ಅಂತ ಇರ್ತಾರೆ. ಆ ಥರ ಅವರು ಆ ಥರ ಒಂದು ಟೀಮ್ ಕೋಚ್ ಇರ್ಬೋದು, ಟೀಮ್ ಮ್ಯಾನೇಜರ್ ಇರ್ಬೋದು, ಟೀಮ್ ಅನ್ನೊಂದು ಗಟ್ಟಿಯಾಗಿ ಇಟ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇರುವಂಥ ಒಂದು ಜನ, ಒಂಥರ ಒಂದು ರವಿಶಾಸ್ತ್ರಿ ಅವ್ರ ಥರ, ರವಿಶಾಸ್ತ್ರಿ ಥರ ನಮ್ಮ ಟೀಮ್ ಇದ್ದು. ಆಮೇಲೆ ಪ್ರಸನ್ನ, ವೆರಿ ಹಾರ್ಡ್ ವರ್ಕರ್. ಓಕೆ, ನಮ್ದು ನೀವು ಕೇಳಿದ್ರೆ ನಮ್ಮದು ಈಗ 3-4 ಜನರಲ್ಲಿ ಯಾರು ಹೆಚ್ಚು ಕೆಲಸ ಮಾಡ್ತಾರೆ, ಯಾರು ಹೆಚ್ಚು ಈ ಒಂದು ಈ ಸ್ಕಿಟ್ ಇರ್ಬೋದು ಅಥವಾ ನಮ್ದು ಯಾವುದೇ ಒಂದು ಎಫರ್ಟ್ ಹೆಚ್ಚು ಎಫರ್ಟ್ ಹಾಕೋರು ಯಾರು ಅಂತ ಕೇಳಿದ್ರೆ, ರ್ಯಾಂಕಿಂಗ್ ಮಾಡಿದಾಗ ಫಸ್ಟ್ ಬರ್ತಾನೆ ಪ್ರಸನ್ನ, ಸೆಕೆಂಡ್ ಅದಕ್ಕೆ ಹೆಚ್ಚು ದುಡಿಯೋರು ಅಂತ ಬಂದ್ರೆ ಶರತ್ ಬರ್ತಾನೆ, ಥರ್ಡ್ ನಾನೇ ಇರ್ಬೋದು, ಮರಿನ್ ಮಾತ್ರ ಲಾಸ್ಟಿಗೆ ಬರ್ತಾನೆ.
ಮರ್ವಿನ್ ಪಾಪ ಮಾರ್ರೆ ಇರ್ಲಿ ಅಲ್ಲ, ಅವರು ನಮ್ಗೆ ಒಳ್ಳೆ ಫ್ರೆಂಡೇ. ಈಗ ನೀವು ಹೋಗಿ ಹೇಳೋ ಚಾನ್ಸ್ ಇದೆಯಾ? ಅಲ್ಲ ಇದರಲ್ಲಿ ಬಂತಲ್ಲ, ಇದ್ರಲ್ಲಿ ಬಂತಲ್ಲ ಅವ್ರಿಗೆ, ಅವ್ರ ಮತ್ತೆ ನೀವು ನೀವು ನೋಡ್ಕೊಳ್ಳಿ ಏನಂತ. ಸೊ ಆಗ್ಲಿ, ಇದಿಷ್ಟ ಆಯ್ತು. ಮತ್ತೆ ಯುನಿಕ್ ಪಾಯಿಂಟ್ ನೀವು ಹೇಳಿದ್ರಿ ಮರ್ವಿನ್ ಅದು, ನಾವು ಯುನಿಕ್ ಪಾಯಿಂಟ್ ಒಂದು ಹೇಳಲೇಬೇಕು. ಯಾಕಂದ್ರೆ ಮರ್ವಿನ್ ತುಂಬಾ ಜೋಯಲ್ ವ್ಯಕ್ತಿ, ಅಂದ್ರೆ ತುಂಬಾ ಫ್ರೆಂಡ್ಶಿಪ್ಗೆ ಬೆಲೆ ಕೊಡುವಂತ ವ್ಯಕ್ತಿ. ಮತ್ತೆ ಯಾವತ್ತೂ ಕೂಡ ನೀವು ಮರ್ವಿನ್ಗೆ ಏನು ಮಾತಾಡ್ತಿರುವಾಗ ಜೋಕ್ ಮಾಡಿ ಏನ್ ಹೇಳಿ ಮರ್ವಿನ್ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ಸಪೋರ್ಟಿವ್ ಆಗಿ ತಗೊಳ್ತಾನೆ. ಮತ್ತೆ ಹಾರ್ಡ್ಲಿ ತುಂಬಾ ಒಳ್ಳೆ ಜನ. ಆಗಲಿ, ಒಂಚೂರು ಚಳಿ ಆಗ್ತಾ ಉಂಟು, ಆಫ್ ಮಾಡ್ತೀರಾ? ಸ್ವಲ್ಪ ಡೌನ್ ಮಾಡುವ ಇದನ್ನು. ಹೀಗೆ ಹೇಗೆ ನಾವು ಬೆಸ್ಟ್ ಆಯ್ತೀವಿ. ಸೊ ಹೀಗೆ ಮುಂದಕ್ಕೆ ಹೋದ್ರೆ ಸಂದೀಪ್ ಅವರೇ, ಆಫ್ ಮಾಡ್ತೀರಾ? ಏನಂತಂದ್ರೆ, ಸಾಮಾನ್ಯವಾಗಿ ಕಾಮಿಡಿ ನೋಡ್ಲಿಕ್ಕೆ ಜನ ಇಷ್ಟಪಡ್ತಾರೆ. ಎಲ್ಲಿದಂತಂದ್ರೆ ಫಾರಿನಿಂಗ್ ಎಲ್ಲ ಹೋಗ್ಬೇಕಾರೆ ಮುಂದಿನ ಕಾಲದಲ್ಲೆಲ್ಲ ಇಷ್ಟಿಷ್ಟು ನಾಟಕದ ಸೀಡಿಗಳನ್ನೆಲ್ಲ ತಗೊಂಡೋಗ್ಬೇಕು, ಅಂದ್ರೆ ವರ್ಷಕ್ಕೆ ಒಂದ್ಸಲ ಎರಡು ಸಲ ಎಲ್ಲ ಬರೋದಲ್ಲ. ಸೊ ನಾವೆಲ್ಲ ನಮ್ಗೆ ಖುಷಿ ಆಗ್ಲಿಕ್ಕೆ, ಸ್ಟ್ರೆಸ್ ರಿಲೀಫ್ ಆಗ್ಲಿಕ್ಕೆ ನಾವು ಕಾಮಿಡಿ ನೋಡ್ತೇವೆ. ಸೊ ಹಾಗೆ ನೀವು ಕಾಮಿಡಿ ಮಾಡಿ ನಮ್ಮನ್ನ ಎಂಟರ್ಟೈನ್ ಮಾಡೋದು, ನೀವೇನ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್, ನಿಮಗೆ ನಮ್ಮ ಕಾಮಿಡಿ ನೋಡಿ ಎಂಜಾಯ್ಮೆಂಟ್ ಎಷ್ಟಾಗುತ್ತೋ, ನಮಗೆ ನಿಮ್ಮನ್ನು ನಗಿಸಿದಾಗ ಅಷ್ಟೇ ಎಂಜಾಯ್ಮೆಂಟ್ ಆಗುತ್ತೆ. ಆ 3 hours ನಾವು ಸ್ಟೇಜಲ್ಲಿ ನಗಿಸ್ತೇವಲ್ಲ, ಅದು ನಮಗಂತೂ ತುಂಬ ರಿಲೀಫ್ ಕೊಡುತ್ತೆ. ಮತ್ತು ನಮ್ಮದು ಫ್ರೀ ಟೈಮ್ಗಳಲ್ಲಿ ನಾವು ಫ್ಯಾಮಿಲಿ ಜೊತೆ, ನನಗೆ ಆ್ಯಸ್ ಎ ಪರ್ಸನಲ್ಲಿ ನನಗೇನಿಷ್ಟ ಅಂತ ಹೇಳಿದ್ರೆ, ಈ ಥಿಯೇಟ್ರಿಗೆ ಹೋಗಿ ಫಿಲ್ಮ್ ನೋಡೋದು ನಂಗೆ ತುಂಬ ಇಷ್ಟ. ಕೊರೋನಾ ಟೈಮ್ಗಿಂತ ಮೊದಲು ಪ್ರತಿ ಸಟರ್ಡೆ ಅಥವಾ ಸಂಡೇ ನಮಗೆ ಶೋ ಇಲ್ಲದಾಗ ಫ್ಯಾಮಿಲಿ ಜೊತೆ ಪ್ರತಿ ವೀಕ್ ಒಂದು ಫಿಲ್ಮ್ ನೋಡ್ತಾ ಇದ್ದೆ ನಾನು. ಅಥವಾ ಮಿಡ್ಲ್ ನನ್ನ ನಮ್ಮ ಟೂರಿಗೆಲ್ಲ ಹೊರಗಡೆ ಹೋದಾಗ ಕೆಲಸಕ್ಕೆ ನೈಟ್ ಟೈಮಲ್ಲಿ ಎಲ್ಲ ಫಿಲ್ಮ್ಸ್ ಎಲ್ಲ ನೋಡ್ತಾನೆ ಇರ್ತೇನೆ. ಅದು ನಮ್ಗೆ ತುಂಬ ಎಂಟರ್ಟೈನಿಂಗ್ ಅಂತ ಹೇಳಿದ್ರೆ, ನಂಗೆ ಖುಷಿ ಕೊಡೋದು ಹೇಳಿದ್ರೆ ಬೇರೆ ಬೇರೆ ಫಿಲ್ಮ್ಗಳನ್ನ ನೋಡೋದಿರ್ಬೋದು, ಬೇರೆ ಬೇರೆ ಶೋಸ್ ನೋಡೋದಿರ್ಬೋದು, ಈ ಥರ ನೋಡೋದು ನಮ್ಗೆ ತುಂಬ ಖುಷಿ. ಜಗವನ್ನೇ ಅಂಗೈಲಿ